ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಆಯೋಜಿಸಿರುವ ಕನ್ನಡ ಪುಸ್ತಕಗಳ ಮಾರಾಟ ಮೇಳವನ್ನು ಇಂದು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಉದ್ಘಾಟಿಸಿರುತ್ತಾರೆ. ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಎನ್ ನಂದೀಶ್ ಅಂಚ್ಯ, ಅಪಾರ ಪ್ರಾದೇಶಿಕ ಆಯುಕ್ತರಾದ ಶ್ರೀ ಶಿವರಾಜ್ ಹಾಗೂ ಕನ್ನಡ ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆ ಬಿ ಕಿರಣ್ ಸಿಂಗ್, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಡ್ಡಿಕೆರೆ ಗೋಪಾಲ್ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಶ್ರೀ ಚಂದ್ರಶೇಖರ್, ಪ್ರಾಧಿಕಾರದ ಮಾಜಿ ಸದಸ್ಯರಾದ ಡಿ ಎನ್ ಲೋಕಪ್ಪ ಮತ್ತಿತರರು ಹಾಜರಿದ್ದರು. Thank you.
ಪುಸ್ತಕ ಪ್ರಾಧಿಕಾರ ಈ ತಿಂಗಳ ಇದೆ, ಹತ್ತನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ 6 ತಿಂಗಳ ಕಾಲ ಪುಸ್ತಕ ರಿಯಾಯಿತಿ ದರದ ಮಾರಾಟ ನೀಡುವ ಮೈಸೂರಿನ ನಾಗರಿಕರು ಸುಖೋದಯ ಪಡೆದುಕೊಳ್ಳಬೇಕು. ಕರ್ನಾಟಕ ರಾಜ್ಯಾದ್ಯಂತ ಇರುವ ಅನೇಕ ನೆರೆದಿರುವ ಖಾಸಗಿ ಸಂಸ್ಥೆಗಳು ಈ ಪುಸ್ತಕ ಮಾರಾಟ ಮಾಡಬೇಕಾಗಿ ಕನಿಷ್ಠ 20% ರಿಯಾಯಿತಿ ನೀಡಿದ 50% ರಿಯಾಯಿತಿ ಅನೇಕ ಖಾಸಗಿ ಸಂಸ್ಥೆಗಳು ಸಾವಿರಾರು ಸಾವಿರಾರು ಶಿಕ್ಷಕರು ಈ ಪುಸ್ತಕ ಮಾರಾಟ ಮಾಡಲಿಕ್ಕೆ ಲಭ್ಯ ಇದೆ. ಹಾಂ ಸರ್, ಮಾತಾಡಿ. ಮೇಳ, ಆ ಮೇಳ ಚಂದ್ರ ಚಂದ್ರ ಪ್ರಾತಿನಿಧಿಕವಾಗಿ ಕರ್ನಾಟಕದ ನಾನಾ ಭಾಗಗಳಿಂದ ಪ್ರಕಾಶಕರು ಬಹಳ ಉತ್ಸಾಹದಿಂದ ಸಂಭ್ರಮದಿಂದ ಇಲ್ಲಿಗೆ ಬಂದು ತಮ್ಮ ಪ್ರಕಾಶನ ಸಂಸ್ಥೆಯನ್ನು ತಮ್ಮ ಶ್ರೇಷ್ಠವಾದ ಪುಸ್ತಕ ಪ್ರಕಟಣೆಗಳಿಂದ ಪರಿಚಯಿಸಿ ಆ ಮೂಲಕವಾಗಿ ಕನ್ನಡದಲ್ಲಿ ಕನ್ನಡಿಗರಲ್ಲಿ ಪುಸ್ತಕ ಪ್ರೇಮವನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ನಿರಂತರವಾಗಿ ನಡೆಯಬೇಕಾದಂತಹ ಒಂದು ವಿದ್ಯಮಾನ, ಇದು ಒಂದು ಉತ್ಸಾಹದ ಸಮಾವೇಶ. ಇನ್ನೂ 4-5 ದಿನಗಳ ಕಾಲ ನಡೆಯೋದಕ್ಕಿದೆ. ಜೊತೆಗೆ ಸಂಜೆಯ ವೇಳೆಯ ಜಾನಪದ ಮತ್ತು ಅಭಿಜಾತ ಕಲಾವಿದರ ಕಡೆಯಿಂದ ಮನೋರಂಜನೆಯ ಕಾರ್ಯಕ್ರಮಗಳು ಏನು ವ್ಯವಸ್ಥಿತವಾಗಿದೆ ಅವು ಕೂಡ ರಸಿಕ ಜನ ಮನೋಲ್ಲಾಸಿಯಾಗಿ ನಡೆಯುತ್ತೆ ಅಂತನ್ನೋ ವಿಚಾರದಲ್ಲಿ ನನಗೆಲ್ಲ ಭರವಸೆಗಳಿವೆ. ಇದರ ಯಶಸ್ಸನ್ನು ವಿಶೇಷವಾಗಿ ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಇವರಿಗೆ ನಾನು ನನ್ನ ಅಭಿನಂದನೆಗಳನ್ನು ನನ್ನ ಶುಭಾಶಂಸನೆಗಳನ್ನು ನಾನು ಹೇಳ್ತೇನೆ. ಆಮೇಲೆ ಪುಸ್ತಕದ ಮಳಿಗೆಗಳು ನೋಡುವುದಕ್ಕೆ ಚಿಕ್ಕದಾಗಿದೆ, ಆದರೆ ಅವುಗಳಲ್ಲಿ ಏನು ಪ್ರಾತಿನಿಧಿಕವಾಗಿ ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬಹಳ ಆಕರ್ಷಕವಾಗಿರುವ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಈಚಿನ ಅವಧಿಯಲ್ಲಿ ಮತ್ತು ನನ್ನ ತಾರುಣ್ಯದ ಅವಧಿಯಲ್ಲಿ ನಾನು ಕಂಡ ಪುಸ್ತಕಗಳ ಪ್ರಕಟಣೆಯ ರೀತಿಯನ್ನು ನೋಡಿದರೆ ಈಗ ಅದರ ಪ್ರಕಟಣೆಯನ್ನು ನೋಡೋದೇನೆ, ಆ ಪುಸ್ತಕಗಳ ಅಚ್ಚಿನ ಮುಖಪುಟದ ವೈಖರಿಯನ್ನು ನೋಡೋದೇನೆ, ಆಮೇಲೆ ಆಸಕ್ತಿಯನ್ನು ನೋಡೋದೇನೆ ವಿಶೇಷವಾಗಿ ನನಗೆ ಕಾಣಿಸ್ತದೆ. ಈ ಮೇಳ ವರ್ಷಕ್ಕೆ ಒಂದು ಸಾರಿ ತಪ್ಪದ ಕರ್ನಾಟಕದ ನಾನಾ ಭಾಗಗಳಲ್ಲಿ ಹೀಗೆ ನಿರಂತರವಾಗಿ ನಡೀತಾ ಇರಬೇಕು, ಜನರನ್ನು ಆಕರ್ಷಿಸ್ತಾ ಇರಬೇಕು. ಪುಸ್ತಕ ಪ್ರೇಮಿಗಳು ಹೆಚ್ಚು ಹೆಚ್ಚು ಅವುಗಳ ಕಡೆಗೆ ಆಕರ್ಷಿತರಾಗಿ ಅವರ ಲೇಖಕರಿಗೂ ಪ್ರಚಾರ ಸಿಕ್ಕಬೇಕು, ಪ್ರಕಾಶಕರಿಗೂ ಪ್ರಯೋಜನ ಮಾಡಬೇಕು. ಇದು ಆಗುತ್ತದೆ ಎಂದು ನನಗೆ ಭರವಸೆ ನನಗೆ ಖಂಡಿತ ಇದೆ. ಈ ಅವಕಾಶ ನನಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಕೊಟ್ಟಿದ್ದು ವಿಶೇಷವಾಗಿ ಅಧ್ಯಕ್ಷರಾದ ನಂದೀಶ್ ಅಂಚೆ ಅವರಿಗೆ, ಆಡಳಿತಾಧಿಕಾರಿಗಳಾದ ಕಿರಣ್ ಸಿಂಗ್ ಅವರಿಗೆ ಮತ್ತು ಸಿಬ್ಬಂದಿ ಅವರಿಗೆ ನಾನು ಬಹುವಾಗಿ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತೇನೆ.